ಮೋದಿ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಮಸೂದೆ ಮಂಡಿಸಿದೆ. ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇತರೆ ಆಯುಕ್ತರನ್ನ ನೇಮಿಸುವ ಮಸೂದೆಯನ್ನ ಸಂಸತ್ತಿನಲ್ಲಿ ಅನುಮೋದಿಸಿದೆ. ಇದರ ವಿರುದ್ಧ ನಮ್ಮ ಸಂಸ್ಥೆ ವತಿಯಿಂದ ರಾಷ್ಟ್ರವ್ಯಾಪ್ತಿ ಆಂದೋಲನ ಆರಂಭಿಸುತ್ತೇವೆ ಎಂದು ಸಮಾಜ ಪರಿವರ್ತನಾ ಸಂಸ್ಥೆ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಪೀಠವು ನೀಡಿದ್ದ ತೀರ್ಪಿನ ಆಶಯ ಹಾಗೂ ಉದ್ದೇಶ ಉಲ್ಲಂಘನೆಯಾಗಿದೆ. ಈ ತೀರ್ಪು ಚುನಾವಣಾ ಆಯೋಗ ಸ್ವಾತಂತ್ರ್ಯವನ್ನ ಸಂರಕ್ಷಿಸುವ ಉದ್ದೇಶದಿಂದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಚುನಾವಣಾ ಆಯುಕ್ತರ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಲೋಕಸಭೆಯ ವಿಪಕ್ಷದ ಮುಖಂಡರು ಸದಸ್ಯರಾಗಬೇಕು ಎಂಬ ನಿಯಮ ಇದೆ ಎಂದು ಅವರು ಹೇಳಿದರು. ಡಿಕ್ಲೇರ್ಡ್ ಎಮರ್ಜೆನ್ಸಿ ರೂಲ್ ಅನ್ನು ಏನು ಮಾಡಿದ್ರು, ಮಾಡಿ ನಮ್ಮ ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ, ಸಂವಿಧಾನದ ಮೌಲ್ಯಗಳ ಮೇಲೆ ಕೊಡಲಿ ಪ್ರಹಾರವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಏನು ಹರಣ ಮಾಡಿದ್ರು. ಅದು ಡಿಕ್ಲೇರ್ಡ್ ಎಮರ್ಜೆನ್ಸಿ ಆದರೆ ಇವತ್ತಿನ ಸಮಯದೊಳಗೆ ನಮ್ಮ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ. ಅದು ಸುಮಾರು 2014 ಇವತ್ತಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ಅವರ BJP NDA ಸರ್ಕಾರ. ಈ ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಏನಿದೆಯಲ್ಲ, ಅದು ಡಿಕ್ಲೇರ್ಡ್ ಎಮರ್ಜೆನ್ಸಿಗಿಂತಲೂ ಅತಿ ಕಡಿಮೆ, ಅಂದರೆ 20 ಪಟ್ಟು ಹೆಚ್ಚು ಹಾನಿಕಾರಕವಾಗಿದೆ ನಮ್ಮ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಸಂವಿಧಾನಕ್ಕೆ, ಸಂವಿಧಾನದ ಮೌಲ್ಯಗಳಿಗೆ. ಮತ್ತು ಶತಮಾನಗಳಿಂದ ನಮ್ಮ ಶರಣರು, ಸಂತರು, ಸೂಫಿ ಸಂತರು ಒಂದೇನು ಸಾಮಾಜಿಕ ಸಾಮರಸ್ಯವನ್ನು, ಕಮ್ಯುನಲ್ ಹಾರ್ಮನಿ ಏನಂತೇವೆ, ಕೋಮ್ ಸೌಹಾರ್ದತೆಯನ್ನು, ಧರ್ಮಗಳ ನಡುವೆ ಒಂದು ಒಳ್ಳೆಯ ಇದನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ, ವಿಶೇಷವಾಗಿ ಸಾಮಾನ್ಯ ಜನರೊಳಗೆ. ಇವತ್ತು ಅವೆಲ್ಲವೂ ದೊಡ್ಡ ಕುಂದಿನಲ್ಲಿದ್ದುದು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ನಿಮಗೇನು ಹೇಳಬೇಕಾಗಿಲ್ಲ, ಬಿಕಾಸ್ ಯು ಆರ್ ಇನ್ ದ ಫೋರ್ ಫ್ರಂಟ್, ನೀವೇ ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದೀರಿ. ಈ ಒಂದು ಸರ್ಕಾರ ಒಂದು ಅತೀ ದೊಡ್ಡ ಕೊಡಲಿ ಪೆಟ್ಟನ್ನು ನಮ್ಮ ಸಂವಿಧಾನದ ಮೇಲೆ, ನಮ್ಮ ಸಂವಿಧಾನವನ್ನು ರಚನೆ ಮಾಡಿದಂತಹ ಚೀಫ್ ಆರ್ಕಿಟೆಕ್ಟ್ BR ಅಂಬೇಡ್ಕರ್ ಅವರು, ಮತ್ತು 200ಕ್ಕೂ ಹೆಚ್ಚು ಸಂವಿಧಾನವನ್ನು ರೂಪಿಸಿದರು. ಸುಮಾರು 3 ವರ್ಷ ಕಾಲ, December 9, 1946 to 26 November 1949 ಒಂದು ದೊಡ್ಡ ಕೊಡಲಿ ಪೆಟ್ಟನ್ನು ಅವರು ಮಾಡಿದ್ದಾರೆ. ಒಬ್ಬ ಪ್ರೊಫೆಸರ್ ಹೇಳ್ತಾ ಇದ್ರು ಒಂದು ಸಂವಾದದೊಳಗೆ ಗದಗದಲ್ಲಿ, ಈ ನಮ್ಮ ಪ್ರಧಾನಮಂತ್ರಿಗಳು ಬರೀ ಅಜ್ಞಾನಿಗಳೇ ಇದಾಗಿದ್ದಾರೆ ಅಂತ. ನನಗನ್ನಿಸೋ ಮಟ್ಟಿಗೆ ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಯಾಕೆಂದರೆ ನಮ್ಮ ತಾಯಿ ಹೇಳ್ತಾ ಇದ್ರು, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ. ನಾನು ಕಳೆದ ಏಪ್ರಿಲ್ ತಿಂಗಳದೊಳಗೆ, ಸುಮಾರು ಅರೌಂಡ್ ಅಂಬೇಡ್ಕರ್ ಅವರ ಜನ್ಮದಿನ ನಿಮ್ಮೆಲ್ಲರಿಗೂ ಗೊತ್ತು 14 ಏಪ್ರಿಲ್ದಂದು, ನಾನು ಸುಮಾರು